ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಈಸಿಯಾಗಿ ನೀವು ಈ ಕಾರ್ನ್ ಇರುತ್ತಲ್ಲ ಇದರ ಕಾಳುಗಳನ್ನು ಹೇಗೆ ಬಿಡಿಸ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಮಧ್ಯದಲ್ಲಿ ಒಂದು ಸ್ಟೀಲ್ ಡಬ್ಬ ಥರ ಯೂಸ್ ಮಾಡ್ತಾಯಿದ್ದೀನಿ ನಾನು. ಅದ್ರ ಮೇಲುಗಡೆ ಈ ಥರ ಒಂದು ನಾವು ಹಾಲಿನ ಪಾತ್ರೆ ಮೇಲೆ ಮುಚ್ಚುವಂಥ ಒಂದು ಹೋಲಿರುವಂಥ ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಬದಲಾಗಿ ನೀವು ಇಡ್ಲಿ ಕುಕ್ಕರ್ನು ಕೂಡ ಬಳಸ್ಬೋದು. ಇದರೊಳಗಡೆ ಕಾರ್ನ್ ಇಟ್ಟು ಒಂದು 10-12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈಗ ನಾನು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ಪೂರ್ತಿಯಾಗಿ ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ನೀವು ಕೈಯಿಂದ ಟಚ್ ಮಾಡ್ಬೋದು, ಅಷ್ಟು ಬಿಸಿಯಾಗಿದ್ದರೆ ಸಾಕಿದು. ನೋಡಿ, ಈಗ ತಣ್ಣಗಾಗಿದೆ, ಜಸ್ಟ್ ವಾರ್ಮ್ ಇದೆ. ಈ ಥರ ಲೈನ್ ಇರುತ್ತಲ್ಲ ಅಲ್ಲಿ ನೀವು ಚಾಕುನಿಂದ ಒಂದು ಲೈನನ್ನು ಎರಡೂ ಸೈಡಿಂದನೂ ಕಟ್ ಮಾಡಬೇಕು. ಕಟ್ ಮಾಡಿ ಈ ಥರ ಫಸ್ಟ್ ಲೈನನ್ನು ಮಾತ್ರ ನೀವು ಈ ಥರ ಸ್ವಲ್ಪ ನೀಟಾಗಿ ಬರದೇ ಇರ್ಬೋದು. ನಂತರ ನೋಡಿ, ಇದನ್ನು ಎಷ್ಟು ಈಸಿಯಾಗಿ ನೀವು ಕೈಯಿಂದನೇ ತೆಗಿಬೋದು. ನೋಡಿ, ಈ ಕಡೆಯಿಂದ ತೋರಿಸ್ತೀನಿ, ತುಂಬ ಈಸಿಯಾಗಿ ಬಂದ್ಬಿಡತ್ತೆ. ಇದೇ ರೀತಿ ನೀವು ಎಲ್ಲ ಕಾಳುಗಳನ್ನು ಬಿಡಿಸ್ಕೊಳ್ಳಿ. ಇದರಿಂದ ನೀವು ತುಂಬ ರೀತಿ ಸ್ನ್ಯಾಕ್ಸ್ ಮಾಡ್ಬೋದು, ಹಾಗೆ ರೈಸ್ ಐಟಮಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಟ್ರೈ ಮಾಡಿ, ಇದನ್ನು ತುಂಬ ಈಸಿ ವೇನಲ್ಲಿ ನೀವು ಕಾಳುಗಳನ್ನು ಬಿಡಿಸ್ಕೊಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.